नमस्कार ना शर्मिता शेट्टी बेंगलूर मंगलूर ब्रेकिंग न्यूज बरता है मंगलूर मीन फैक्ट्री विषानी सोरिके आगे पश्चिम बंगाल मूल मूवर कार्मिक मृतपट्टिदारे अंत गता है मंगलूर होरवलय एसईजेड व्याप्तियल कारखाने घटने संभव मंगलूर होरवलय एसईजेड व्याप्तियल मीन फैक्ट्री विषानील सोरिके आगे मीनिन त्याज्य टैंक क्लीन माड़ता आ टाइम विषानील सोरिके आगे समीरुल्ला इस्लाम उमर फारूक निजामुद्दीन अवंत कार्मिक मृतपट्टिदारे फैक्ट्री अधिक कार्मिक अस्वस्थगोंडिद्दारे निन्ने रात्रि मीनु त्याज्य टैंक अदन्न शुचिगोळिसोदक्के अंत इवरु इळिदिद्रु कार्मिक आ टाइम एकाएकि अस्वस्थगोंडु बिद्दिद्दारे ओर्व कार्मिक कूडले अवरन्न रक्षणे माडोके अंत 8 मंदि ओडि होगिद्दारे अल्लि आग अल्ली उसिराटदल्लि एरुपेरु समस्ये आगिदे अवरिगे कूडले आस्पत्रेगे सेरिसिद्रु कूड मूवरु बदुकि उळियलिल्ल ಅಸ್ವಸ್ಥಗೊಂಡವರನ್ನ ಸದ್ಯಕ್ಕೆ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬಜ್ಪೇ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿದೆ ಸ್ಥಳಕ್ಕೆ ಡಿಸಿಪಿ ಹರಿರಾಮ್ ಶಂಕರ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ ಈಗ ಮೂರು ಜನ ಮೃತಪಟ್ಟಿದ್ದಾರೆ ಈ ಘಟನೆ ಏನಾಗಿದೆ ಅಂದ್ರೆ ಇವರು ನೆನ್ನೆ ರಾತ್ರಿ ಮೀನಿನ ತ್ಯಾಜ್ಯದ ಟ್ಯಾಂಕ್ ಕ್ಲೀನ್ ಮಾಡಕ್ಕೆ ಅಂತ ಹೋಗಿದ್ದಾರೆ आ टाइम ಒಬ್ಬ ಕಾರ್ಮಿಕ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ 8 ಜನ ಅವರು ಹೆಲ್ಪ್ ಮಾಡಕ್ಕೆ ಅಂತ ಹೋಗಿದ್ದಾರೆ ಅವರನ್ನು ರಕ್ಷಣೆ ಮಾಡಕ್ಕೆ ಅಂತ ಹೋಗಿದ್ದಾರೆ ಆಗ 3 ಜನ ಅಲ್ಲಿ ಮೃತಪಟ್ಟಿದ್ದಾರೆ ಸಮಸ್ಯೆ ಏನೋಯ್ತು ಅಂದ್ರೆ ವಿಷಾನೀಲ ಅಲ್ಲಿ ಸೋರಿಕೆ ಆಯಿತು ಉಸಿರಾಟದಲ್ಲಿ ಏರುಪೇರು ಆಗಿದೆ ಇನ್ನು ಸಾಕಷ್ಟು ಜನ ಅಸ್ವಸ್ಥಗೊಂಡಿದ್ದಾರೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಯಾವ ತರ ಈ ಘಟನೆ ಆಗಿದ್ದು ಆ ಘಟನೆ ಆದಂತ ಟೈಮ್ ನಲ್ಲಿ ವಿಷಾನಿಲ ಸೋರಿಕೆ ಆದಾಗ ಎಷ್ಟು ಜನ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇದ್ದರು ಆ ಶರ್ಮಿತ ಇದು ಮಂಗಳೂರಿನ ಎಸ್ಪಿಸಿಎಸ್ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಮೀನಿನ ಫ್ಯಾಕ್ಟರಿ ಆಗಿದೆ ನಿನ್ನೆ ರಾತ್ರಿ ಹಲವಾರು ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡುತ್ತಿದ್ರು ಇದರಲ್ಲಿ ಒಬ್ಬ ಕಾರ್ಮಿಕ ಅಂದ್ರೆ ಪಶ್ಚಿಮ ಬಂಗಾಳದ ಒಬ್ಬ ಕಾರ್ಮಿಕ ಮೀನಿನ ತ್ಯಾಜ್ಯ ಟ್ಯಾಂಕ್ ಕ್ಲೀನ್ ಮಾಡೋಕೆ ಟ್ಯಾಂಕ್ ನ ಒಳಗೆ ನಿಂತಿದ್ದಾನೆ ಆದ್ರೆ ಅಲ್ಲೇ ಅಸ್ವಸ್ಥಗೊಂಡಿದ್ದಾನೆ ಇದನ್ನ ಗಮನಿಸಿದಂತ ಸುಮಾರು 7-8 ಕಾರ್ಮಿಕರು ಆ ಟ್ಯಾಂಕ್ ಒಳಗೆ ಇದ್ದಾರೆ ಆತನನ್ನ ರಕ್ಷಣೆ ಮಾಡಕ್ಕೆ ಮುಂದಾಗಿದ್ದಾರೆ ಆದ್ರೆ ಆ ಟ್ಯಾಂಕ್ ಒಳಗೆ ವಿಷಾನಿಲ ಸೋರಿಕೆಯಾಗಿ ಕಾಡಕ್ಕಾಗಿ ಎಲ್ಲರೂ ಕೂಡ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣ ಆಗಿದೆ ಸದ್ಯ ಅಲ್ಲಿನ ಮ್ಯಾನೇಜರ್ ಗೆ ವಿಷಯ ಗೊತ್ತಾಗಿ ಇನ್ನು ಹೆಚ್ಚಿನ ಫೋರ್ಸ್ ಅನ್ನು ಕರೆದು ಎಲ್ಲರನ್ನ ಮೇಲೆ ತೆಗೆದಿದ್ದಾರೆ ಆದ್ರೆ ದುರಾದೃಷ್ಟವಶಾತ್ 3 ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಉಳಿದಂತ 5 ಮಂದಿಗೆ ಗಂಭೀರ ಸಮಸ್ಯೆ ಆಗಿರುವಂತದ್ದು ಅವರೆಲ್ಲರನ್ನು ಕೂಡ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು ಮೃತಪಟ್ಟವರನ್ನ ಪಶ್ಚಿಮ ಬಂಗಾಳದ ಮೂಲದ ಮೂವರು ಎಂಬುದನ್ನು ಗುರುತಿಸಲಾಗಿದೆ ಬಹುತೇಕರು ಉತ್ತರ ಭಾರತದ ಕಾರ್ಮಿಕರೇ ಅಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದರು ಅಲ್ಲಿನ ಮ್ಯಾನೇಜರ್ ಕೊಟ್ಟಿರುವಂತ ಮಾಹಿತಿ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಇದಾಗಿರುವಂತದ್ದು ಸದ್ಯ ಸ್ಥಳಕ್ಕೆ ಮಂಗಳೂರಿನ ಡಿಸಿಪಿ ಹರಿರಾಮ್ ಶಂಕರ್ ಭೇಟಿ ನೀಡಿದ್ದಾರೆ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ ಯಾಕಂದ್ರೆ ಟ್ಯಾಂಕ್ ಕ್ಲೀನ್ ಮಾಡುವಾಗ ಏಕಾಏಕಿ ವಿಷಾನಿಲ ಸೋರಿಕೆ ಆಗಕ್ಕೆ ಈ ಕಾರಣ ಮತ್ತು ಇದರಲ್ಲಿ ಕಂಪನಿಯ ವೈಫಲ್ಯ ಇದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಹಾಗಾಗಿ ಹರಿರಾಮ್ ಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಸದ್ಯ ಈ ಸಂಬಂಧ ಬಸ್ತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ವಿಸ್ ಫೈನ್ ಥ್ಯಾಂಕ್ ಯು ಕ್ರಿಶನ್ ತಮಲ ಇನ್ಫರ್ಮೇಷನ್ ಗೆ ರಾಜ್ಯ ಸಂಪುಟ ಪುನರ್ರಚನೆಗೆ ಶೀಘ್ರವೇ ಮುಹೂರ್ತ ಫಿಕ್ಸ್ ಆಗುತ್ತಾ ಬಹಳಷ್ಟು ತಿಂಗಳಿಂದ ಇತರದನ್ ಕಸರತ್ತು ರಾಜ್ಯ ಬಿಜೆಪಿ ಅಲ್ಲಿ ನಡೆಯತಾ ಇದೆ ಸಚಿವಾಕಾಂಕ್ಷಿಗಳು ಲಾಭಿ ಮೇಲೆ ಲಾಭಿ ಮಾಡುತ್ತಿದ್ದಾರೆ ಆದರೆ ಯಾವಾಗ ಮುಹೂರ್ತ ಫಿಕ್ಸ್ ಆಗುತ್ತೆ ಅದರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇರಲಿಲ್ಲ ಆದರೆ ಮತ್ತೆ ಈಗ ಸಂಪುಟ ಸರ್ಕಸ್ ಗರಿಗೆದರಿದೆ ಇದೇ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳು ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲೇ ಅದು ಫಿಕ್ಸ್ ಆಗಬಹುದು ಅಂತ ಇನ್ಫರ್ಮೇಷನ್ ಸಿಗ್ತಾ ಇದೆ ನೆನ್ನೆ ಜೆಪಿ ನಡ್ಡಾ ಜೊತೆ ಸಿಎಂ ಬೊಮ್ಮಾಯಿ ಈ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಅಂತ ಇನ್ಫರ್ಮೇಷನ್ ಸಿಕ್ಕಿದೆ ಈಗ ಸಂಪುಟಕ್ಕೆ ಯಾರನ್ನೆಲ್ಲ ಸೇರಿಸಿಕೊಳ್ಳಬೇಕು ಅದರ ಬಗ್ಗೆ ಅವರು ಮಾತಾಡಿದ್ದಾರೆ ನೆನ್ನೆ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಆರ್ ಶಂಕರ್ ವಿಜೇಂದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಮತ್ತೆ ಅನಿವಾರ್ಯವಾಗಿ ಸಂಪುಟದಿಂದ ಯಾರನ್ನು ಕೈ ಬಿಡಬೇಕು ಆ ಹೆಸರುಗಳ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಹೆಂಗೀಗ ಸಂಪುಟ ಇರಬೇಕು ಅಂತಾನೂ ಕೂಡ ಸಮಾಲೋಚನೆ ನಡೆದಿದೆಯಂತೆ ಅವರಿಬ್ಬರ ಮಧ್ಯದಲ್ಲಿ ಜಾತಿ ಹಾಗೇನೆ ಜಿಲ್ಲಾವಾರು ಸಮತೋಲನ ಕಾಪಾಡುವ ಬಗ್ಗೆ ಸಮಾಲೋಚನೆ ಆಗಿದೆ ಎಲ್ಲಾ ವಿವರವನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ಪಡೆಕೊಂಡಿದ್ದಾರೆ ಗಂಭೀರ ಚರ್ಚೆ ಆಗಿದೆ ಶೀಘ್ರವೇ ಕೇಂದ್ರ ಗೃಹ ಸಚಿವ ಅಮಿಶಾ ಜೊತೆ ಈ ವಿಷಯವಾಗಿ ನಡ್ಡಾ ಅವರು ಚರ್ಚೆ ಮಾಡುತ್ತಾರೆ ಅಗತ್ಯ ಬಿದ್ರೆ ಮತ್ತೆ ಬೊಮ್ಮಾಯಿಗೆ ದೆಹಲಿಗೆ ಬುಲಾವ್ ಕೊಡುವಂತ ಚಾನ್ಸಸ್ ಇದೆ ಈಗ ಗೊತ್ತಾಗ್ತಿರೋ ಇನ್ಫರ್ಮೇಷನ್ ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಪಟ್ಟಿ ಫೈನಲ್ ಆಗಬಹುದು ಅಂತ ನಿರೀಕ್ಷೆಗಳಿದೆ ಈ ಟೈಮ್ ನಲ್ಲಿ ಬಿಜೆಪಿಗೆ ಒಂದು ದೊಡ್ಡ ಹೊಡೆತ ಕೊಟ್ಟಿರೋದೇ 40% ಕಮಿಷನ್ ಆರೋಪದ ವಿಷಯ ಸೋ ಇದನ್ನ ಕಾಂಗ್ರೆಸ್ ಗೆ
ಯಾವತರ ಈ ವಿಷಯವಾಗಿ ಕೌಂಟರ್ ಕೊಡಬೇಕು ಯಾಕಂದ್ರೆ ಕಾಂಗ್ರೆಸ್ ಒಂದು ಅಸ್ತ್ರವನ್ನ ಹಿಡ್ಕೊಂಡಿದೆ ಅದೇ ವಿಷಯವಾಗಿ ರಾಜ್ಯಾದ್ಯಂತ ಹೋರಾಟ ಎಲ್ಲ ಮಾಡ್ತಾ ಇದೆ ಅದನ್ನೇ ಎಲೆಕ್ಷನ್ ಗಾಳವಾಗಿ ಉಪಯೋಗಿಸಿಕೊಳ್ಳೋದಕ್ಕೆ ಅವರು ಅಸ್ತ್ರ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದೇ ವಿಷಯವಾಗಿ ಕಾಂಗ್ರೆಸ್ ಗೆ ಹೆಂಗೆ ಕೌಂಟರ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ ನಡ್ಡಾ ಹಾಗೇನೇ ಸಿಎಂ ಬೊಮ್ಮಾಯಿ ಹಾಗೇನೇ ಬಿಜೆಪಿ ನಾಯಕರಿಗೆ ಸೂಚನೆಗಳು ಈ ಬಗ್ಗೆ ರವಾನೆ ಆಗಿದೆಯಂತೆ ಕಾಂಗ್ರೆಸ್ ನಾಯಕರ ಹಗರಣಗಳ ಬಗ್ಗೆ ದಾಖಲೆ ರಿಲೀಸ್ ಮಾಡಿ ಅಂತ ನಾಯಕರು ಸೂಚಿಸಿದ್ದಾರೆ ರಾಜ್ಯ ಬಿಜೆಪಿ ನಾಯಕರಿಗೆ ಅಂತ ಇನ್ಫರ್ಮೇಷನ್ ಇದೆ ಈಗ ಸಂಪುಟ ಪುನಾರಚನೆಗೆ ಶೀಘ್ರವೇ ಮುಹೂರ್ತ ಫಿಕ್ಸ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಈ ತಿಂಗಳ ಅಂತ್ಯಕ್ಕೆ ಅಥವಾ ಮುಂದಿನ ತಿಂಗಳ ಆರಂಭದಲ್ಲೇ ಅದು ಫಿಕ್ಸ್ ಆಗಬಹುದು ಬಹುತೇಕ ಅಂತ ಇನ್ಫರ್ಮೇಷನ್ ಸಿಕ್ತಿರೋದು ಈಗ ನೆನ್ನೆ ಜೆಪಿ ನಡ್ಡಾ ಹಾಗೇನೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತಾಡುವಾಗ ಪ್ರಮುಖವಾಗಿ ಮೂರು ಹೆಸರುಗಳಲ್ಲಿ ಪ್ರಸ್ತಾಪ ಆಗಿದೆ ಅಂತ ಗೊತ್ತಾಗಿದೆ ಸೋ ಹಾಗಾಗಿ ಈಗ ಸಂಪುಟದಿಂದ ಯಾರಿಗೆ ಕೋಕ್ ಕೊಡಬೇಕು ಕೈ ಬಿಡಬೇಕು ಆ ವಿಷಯನೂ ಕೂಡ ಚರ್ಚೆ ಆಗಿದೆ ಯಾಕಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಸಂಪುಟ ಯಾವ ತರ ಇರಬೇಕು ಮತ್ತೆ ಅಲ್ಲಿ ಬ್ಯಾಲೆನ್ಸ್ ಹೆಂಗಿರಬೇಕು ಜಾತಿವಾರು ಇರಬಹುದು ಅಥವಾ ಜಿಲ್ಲಾವಾರು ಇರಬಹುದು ಇದು ಕೂಡ ಮ್ಯಾಟರ್ ಆಗುತ್ತೆ ಸೋ ಹಾಗಾಗಿ ಈ ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೆಪಿ ನಡ್ಡಾ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಶೀಘ್ರದಲ್ಲೇ ಅಮಿತ್ ಶಾ ಅವರ ಜೊತೆಗೆ ಜೆಪಿ ನಡ್ಡಾ ಅವರು ಈ ವಿಷಯವಾಗಿ ಚರ್ಚೆ ಮಾಡಿ ಅಗತ್ಯ ಬಿದ್ರೆ ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಬಸವರಾಜ ಬೊಮ್ಮಾಯಿ ಅವರು ಹೋದಾಗ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ವಿಸ್ತರಣೆ ಆಗುತ್ತಾ ಇಂತದೊಂದು ಕುತೂಹಲ ಇತ್ತು ಆದರೆ ಅದಕ್ಕೊಂದು ಕ್ಲಾರಿಟಿ ಸಿಗಲಿಲ್ಲ ಮತ್ತೆ ಇದರ ಬಗ್ಗೆ ವರಿಷ್ಠರು ಚರ್ಚೆ ಮಾಡುತ್ತಾರೆ ಅಂತ ದೆಹಲಿಗೆ ಹೋದಂತ ಟೈಮ್ ನಲ್ಲಿ ಬೊಮ್ಮಾಯಿ ಅವರು ಹೇಳಿದ್ರು ಸೋ ಇವತ್ತು ಅಂದ್ರೆ ನೆನ್ನೆ ಮಾತಾಡುವಾಗ ಅದೆಲ್ಲ ಡಿಸ್ಕಷನ್ ಬಂದಿದೆ ಜೆಪಿ ನಡ್ಡಾ ಅವರ ಜೊತೆಗೆ ಈಗ ಅಗತ್ಯ ಬಿದ್ರೆ ದೆಹಲಿಗೆ ಬುಲಾವ್ ಕೊಡಬಹುದು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ವರಿಷ್ಠರು ಹೈಕಮಾಂಡ್ ನಾಯಕರು ಆದ್ರೆ ಈಗ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ ಅದು ಈಗ ಬಿಜೆಪಿ ಪಕ್ಷಕ್ಕಿರುವಂತ ಚಾಲೆಂಜ್ ಯಾಕಂದ್ರೆ ಈಗ 40% ಕಮಿಷನ್ ಆರೋಪ ಸರ್ಕಾರದ ಮೇಲೆ ಇರೋದ್ರಿಂದ ಅದನ್ನ ಕಾಂಗ್ರೆಸ್ ಹೆಂಗ್ ಯುಟಿಲೈಸ್ ಮಾಡ್ಕೊಳ್ತಿದೆ ರಾಜ್ಯಾದ್ಯಂತ ಹೋರಾಟ ಮಾಡೋದು ಅದನ್ನ ಎಲೆಕ್ಷನ್ ತನಕ ಜೀವಂತವಾಗಿಡೋದಕ್ಕೆ ಪ್ರಯತ್ನಗಳು ಕಾಂಗ್ರೆಸ್ ಮಾಡ್ತಿರೋದ್ರಿಂದ ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಆ ನಾಯಕರು ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಏನೆಲ್ಲ ಹಗರಣ ಮಾಡಿದ್ದಾರೆ ಅದರ ಬಗ್ಗೆ ದಾಖಲೆ ಕಲೆಕ್ಟ್ ಮಾಡಿ ಅದನ್ನ ಬಿಡುಗಡೆ ಮಾಡಿ ಜನರ ಮುಂದೆ ಇಡಿ ಅಂತ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬುಕನ್ಕೆರೆ ಧರಣೀಶ್ ಲಾಸ್ಟ್ ಟೈಮ್ ಇನ್ನೇನ್ ಫೈನಲ್ ಆಗ್ಬಿಡುತ್ತೆ ಸಂಪುಟ ಪುನಾರಚನೆ ವಿಸ್ತರಣೆ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಮತ್ತೆ ಪೋಸ್ಟ್ಪೋನ್ ಆಯ್ತು ಈಗ ನೋಡಿದ್ರೆ ಒಂದು ಮುಹೂರ್ತ ಫಿಕ್ಸ್ ಆದಂತೆ ಕಂಡು ಬರ್ತಾ ಇದೆ ಈ ತಿಂಗಳ ಅಂತ್ಯನ ಅಥವಾ ಮುಂದಿನ ತಿಂಗಳ ಸ್ಟಾರ್ಟಿಂಗ್ ಈ ವಿಷಯವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾವ್ದೆಲ್ಲ ಆಲೋಚನೆ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಒತ್ತಡ ಬಹಳ ದೊಡ್ಡ ಮಟ್ಟದ ಮೇಲಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೇಲೆ ಅದೇ ಕಾರಣಕ್ಕೋಸ್ಕರ ಕಳೆದ ಬಾರಿ ಅವರು ದೆಹಲಿಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಮತ್ತು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರೆಲ್ಲರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನ ನಡೆಸಿದ್ರು ಆದ್ರೆ ಅದ ಏನಂತಂದ್ರೆ ಜೆ ಪಿ ನಡ್ಡಾ ಅವ್ರಿಗೆ ಸಂಪೂರ್ಣವಾದ ವಿವರಣೆಯನ್ನ ಕೊಡಬೇಕು ಅಂದ್ರೆ ಈಗ ಯಾಕೆಂದ್ರೆ ಯಾರ್ಯಾರನ್ನ ತೆಗೆದುಕೊಳ್ಬೇಕು ಯಾರ್ಯಾರನ್ನ ಸೇರಿಸ್ಕೊಳ್ಬೇಕು ಮತ್ತೆ ಸಚಿವ ಸಂಪುಟದ ಪುನರ್ರಚನೆಯ ಸ್ವರೂಪ ಹೇಗಿರ್ಬೇಕು ಯಾರನ್ನ ಯಾವ ಕಾರಣಕ್ಕೋಸ್ಕರ ತೆಗಿತಾ ಇದೀವಿ ಮತ್ ಯಾರನ್ನ ಯಾವ ಕಾರಣಕ್ಕೋಸ್ಕರ ಸೇರಿಸ್ಕೊಳ್ಬೇಕಾಗತ್ತೆ ಎಂತಂತ ಅನಿವಾರ್ಯತೆಗಳಿದ್ದಾವೆ ಜಿಲ್ಲೆ ಮತ್ತು ಜಾತಿವಾರುಗಳನ್ನ ವಿಷಯದಲ್ಲಿ ಸಮತೋಲನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ಬಹಳಷ್ಟು ವಿಷಯಗಳಿದ್ವು ಅದೇ ಕಾರಣಕ್ಕೋಸ್ಕರ ಡೀಟೇಲ್ ಆಗಿ ಡಿಸ್ಕಸ್ ಮಾಡಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಕಳೆದ ಬಾರಿ ಭೇಟಿ ವೇಳೆ ಜೆ ಪಿ ನಡ್ಡಾ ಹೇಳಿದ್ರು ಅಂತ ಹೇಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ರು ಸೊ ಅದೇ ರೀತಿಯಾಗಿ ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಜೆ ಪಿ ನಡ್ಡಾ ಹೊಸಪೇಟೆಯಲ್ಲಿ ಸಮಾಲೋಚನೆಯನ್ನ ನಡೆಸಿದ್ದಾರೆ ನನಗೆ ಹೇಳಿದಂತೆ ಸಚಿವ ಸಂಪುಟದ ಪುನರ್ರಚನೆ ಮಾಡಲಿಕ್ಕೆ ಯಾವ್ಯಾವ ಆಯಾಮಗಳಿಂದ ಯೋಚನೆ ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ನಾವು ಗಮನ ಹರಿಸ್ಬೇಕು ಅದರಲ್ಲೂ ಮುಂದೆ ಚುನಾವಣೆ ಬರ್ತಿರುವ ದೃಷ್ಟಿಯಿಂದ ಎಲ್ಲೂ ಯಾವ ರೀತಿಯಲ್ಲೂ ಎಡವಟ್ಟಾಗಬಾರದು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಾತಿಗಳಿಗೆ ಪ್ರಾತಿನಿಧ್ಯ ಕೊಡುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೊ ಇದು ಎಡವಟ್ಟಾಗಬಾರದು ಅದರ ಈಗೇನಾದ್ರು ಯಾಕಂದ್ರೆ ನೋಡಿ ಈ ಸರ್ಕಾರದಲ್ಲಿ ಕಡೆಯ ಬಾರಿಗೆ ಸಂಪುಟ ಪುನರ್ರಚನೆಯನ್ನ ಮಾಡಲಾಗ್ತಾ ಇದೆ ಸೊ ಈಗ ಮಾಡಿದ್ರೆ ಕರೆಕ್ಟ್ ಆಗೇ ಮಾಡಬೇಕು ಇಲ್ಲದಿದ್ರೆ ಕೈ ಹಾಕಬಾರದು ಅನ್ನುವಂತ ಸ್ಥಿತಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇದ್ದಾರೆ ಆ ಕಾರಣಕ್ಕೋಸ್ಕರನೇ ನಿನ್ನೆ ಸುದೀರ್ಘವಾದ ಮಾತುಕತೆ ಆಗಿದೆ ಎಲ್ಲ ವಿವರಗಳನ್ನ ಜೆ ಪಿ ನಡ್ಡಾ ಪಡ್ಕೊಂಡಿದ್ದಾರೆ ಅವರು ಅಂತಿಮವಾಗಿ ಬಿಜೆಪಿಯಲ್ಲಿ ಬಹಳ ಹೊಂದಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಚರ್ಚೆ ಮಾಡ್ತಾರೆ ಯಾವಾಗ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ನಡುವಿನ ಚರ್ಚೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿಲ್ಲ ಅಗತ್ಯ ಬಿದ್ರೆ ಮತ್ತೊಮ್ಮೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ದೆಹಲಿಗೆ ಕರೆಸ್ಕೊಳ್ತಾರೆ
कड़े अथवा मुंदिन तिंगळ मोदल वारदल्लि सचिव संपुट पुनर्रचने आगबहुदु अन्नुवंत माहितिगळु सद्यक्के लभ्य आगुत्तिदे शर्मिला फाइन थैंक यू धर्मेश तमिळ इन्फॉर्मेशन गे वेलकम बैक पीएसआई नेमकाती परीक्षेयल्लि अक्रम प्रकरण विषय संबंध इद कलबुर्गिय बीजेपी नायकिय पति अरेस्ट आगिद्दारे बीजेपी नायकी दिव्या हागरगी पति राजेश बंधन आगिदे दिव्या पति राजेश सीआईडी पोलिस बंधिसिरोदु अक्रम के कारण ज्ञानज्योति आंग्ल माध्यम शाली अध्यक्षरागिदारे बीजेपी दिव्या हागरगी अवर पतियन्न अरेस्ट माडिरोदु दिव्या हागरगी मने मेले नेन्ने सीआईडी पोलिस दाळि माडिदरु आ टाइम नल्लि शोध एल्ल माडिदरु आ वेळे दिव्या हागरगी मनेयल्लि ಅವರು ಇರಲಿಲ್ಲ ಕಳೆದ 4 ದಿನಗಳಿಂದ ಮೊಬೈಲ್ ಬೇರೆ ಸ್ವಿಚ್ಡ್ ಆಫ್ ಮಾಡ್ಕೊಂಡಿದ್ದಾರೆ ನಾಪತ್ತೆ ಆಗಿಬಿಡಿದ್ದಾರೆ ದಿವ್ಯಾ ಈಗ ಅವರ ಪತಿ ರಾಜೇಶ್ ತನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಈಗ ದಿವ್ಯಾ ಹಾಗರಿಗೆ ಮನೆಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆ ಸಿಐಡಿ ಪೊಲೀಸರು ಹೋದಂತ ಟೈಮ್ ನಲ್ಲಿ ಅಂತ ಇನ್ಫರ್ಮೇಷನ್ ಇದೆ ಈ ಬಗ್ಗೆ ಡಿಜಿಪಿ ಕೂಡ ಟ್ವೀಟ್ ನಲ್ಲಿ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ 7 ಆರೋಪಿಗಳ ಬಂಧನದ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ತನಕ ಈ ಪ್ರಕರಣದ ವಿಷಯವಾಗಿ ಅಂದ್ರೆ ಪಿಎಸ್ಐ ನೇಮಕಾತಿಯಲ್ಲಿ ಏನು ಅಕ್ರಮ ಆಗಿದೆ ಅಂತ ಆರೋಪ ಕೇಳಿ ಬಂದಿತ್ತು ಆ ಪ್ರಕರಣ ಸಂಬಂಧ ಈಗ 7 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋರ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು 1 2 3 ಬಿಗ್ ಬ್ರೇಕಿಂಗ್